ನಟಿ ರಶ್ಮಿಕಾ ಮಂದಣ್ಣ ಅನೇಕ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ ಹೆಸರು ಮಾಡಿರೋದಕ್ಕಿಂತ ಜಾಸ್ತಿ ಆಗಾಗ ಒಂದಲ್ಲ ಒಂದು ಕಾಂಟ್ರವರ್ಸಿಗೆ ಸಿಕ್ಕಾಕೊಳ್ತಾನೆ ಇರ್ತಾರೆ. ಮೊದಲೇ ಕನ್ನಡಿಗರಿಗೆ ರಶ್ಮಿಕಾ ಅಂದ್ರೆ ಅಷ್ಟಕ್ಕಷ್ಟೇ ಅನ್ನುವಂತಾಗಿದೆ. ಈಗ ಕನ್ನಡದ ಮೇಲೆ ತಾತ್ಸಾರ ಅಗೌರವ ತೋರಿ ಯಾವಾಗಲೂ ಕನ್ನಡಿಗರಿಂದ ಹಿಗ್ಗಾಮುಗ್ಗ ಉಗುಸ್ಕೊಳ್ಳೋದೇ ಆಗುತ್ತೆ. ಈಗ ಅಂಥದ್ದೊಂದು ಆರೋಪಕ್ಕೆ ಇವರು ಗುರಿಯಾಗಿದ್ದಾರೆ. ಧ್ರುವ ಸರ್ಜಾ ಆಕ್ಟ್ ಮಾಡಿರೋ ಪೊಗರು ಚಿತ್ರದ ಬಿಡುಗಡೆಗೆ ಪ್ರೇಕ್ಷಕರು ಕಾದು ಕುಳಿತಿದ್ರು. ಚಿತ್ರ ತೆರೆ ಕಂಡಿದ್ದು ಯಶಸ್ವಿ ಪ್ರದರ್ಶನ ಕೂಡ ಕಾಣ್ತಾ ಇದೆ. ಇದರ ನಡುವೆ ಈ ಚಿತ್ರದ ನಟಿ ರಶ್ಮಿಕಾ ವಿರುದ್ಧ ಅಭಿಮಾನಿಗಳು ತಿರುಗಿ ಬಿದ್ದಿದ್ದಾರೆ. ತಮಗೆ ಸಂಬಂಧವೇ ಪಡದ ಬೇರೆ ಭಾಷೆಯ ಚಿತ್ರಗಳನ್ನು ಹೊಗಳಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚಾರ ಮಾಡೋ ನಟಿ ತನ್ನದೇ ಆದ ಕನ್ನಡ ಚಿತ್ರ ರಿಲೀಸ್ ಆಗಿದ್ರು. ಇದರ ಬಗ್ಗೆ ಯಾವುದೇ ಟ್ವೀಟ್ ಕೂಡ ಮಾಡಿಲ್ಲ. ಕನಿಷ್ಠ ನನ್ನ ಚಿತ್ರ ರಿಲೀಸ್ ಆಗಿದೆ ನೋಡಿ ಅಂತ ಒಂದು ಫೋಟೋ ಕೂಡ ಹಾಕಿಲ್ಲ. ಇದರಿಂದ ಬೇಸರಗೊಂಡಿರೋ ಅಭಿಮಾನಿಗಳು ಈಕೆಗೆ ಕನ್ನಡ ಚಿತ್ರಗಳು ಅಂದ್ರೆ ಅಸಡ್ಡೆ ಅಹಂಕಾರ ಅಂತ ಕೆಂಡಾಮಂಡಲರಾಗಿದ್ದಾರೆ. ಇದಷ್ಟೇ ಅಲ್ಲ, ರಶ್ಮಿಕಾ ಪೊಗರು ನಿರ್ಮಾಪಕರ ಜೊತೆ ಕೂಡ ಕಿರಿಕ್ ಮಾಡ್ಕೊಂಡಿದ್ದಾರೆ. ಸಿನಿಮಾ ಪಬ್ಲಿಸಿಟಿ ವಿಚಾರದಲ್ಲೂ ಕೂಡ ಇವರು ಭಾಗಿಯಾಗಿಲ್ಲ. ಟಿವಿ ಚಾನೆಲ್ಗಳಲ್ಲಿ ಸರಿಯಾಗಿ ಸಿನಿಮಾವನ್ನು ಪ್ರಮೋಟ್ ಮಾಡದೆ ತಾನು ಬ್ಯುಸಿ ನಟಿ, ನಾನು ನ್ಯಾಷನಲ್ ಕ್ರಶ್ ಅಂತ ಅವರ ವೈಯಕ್ತಿಕ ವಿಚಾರಗಳನ್ನು ಹೇಳ್ತಾ ಬೇರೆ ಭಾಷೆಯ ಚಿತ್ರಗಳ ಬಗ್ಗೆ ಮಾತನಾಡ್ತಾರೆ. ಪೊಗರು ಚಿತ್ರದ ಬಗ್ಗೆ ಯಾವುದೇ ಆಸಕ್ತಿ ವಹಿಸಿಲ್ಲ. ಹಾಗೇನೆ ಇಂಟರ್ವ್ಯೂ ಸಂದರ್ಭದಲ್ಲಿ ಕನ್ನಡ ಬಂದರೂ ಕನ್ನಡ ಪದಗಳನ್ನು ಬಳಸದೆ 90% ಇಂಗ್ಲಿಷ್ ಅನ್ನೇ ಯೂಸ್ ಮಾಡ್ತಾರೆ. ಇದರಿಂದ ಚಿತ್ರತಂಡಕ್ಕೂ ತುಂಬಾ ಬೇಸರವಾಗಿದೆ. ಹಾಗೇನೆ ಹೈದರಾಬಾದ್ ನಿಂದ ಬಂದ ಖರ್ಚು, ಇಲ್ಲಿ ಉಳಿದುಕೊಂಡ ಖರ್ಚು, ವೆಚ್ಚ, ಕಾಸ್ಟ್ಯೂಮ್ ವೆಚ್ಚ ಎಲ್ಲವನ್ನು ಕೂಡ ನಿರ್ಮಾಪಕರಿಂದಲೇ ಕೊಡಿಸಿ ಪ್ರಚಾರವನ್ನು ಸರಿಯಾಗಿ ಮಾಡದೆ ಹೋಗಿದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ. ಇಂತಹ ನಟಿಯನ್ನ ಯಾಕೆ ಕನ್ನಡ ಚಿತ್ರಗಳಿಗೆ ತೆಗೆದುಕೊಳ್ತೀರಾ, ನಮ್ಮಲ್ಲೇ ಎಷ್ಟೋ ಪ್ರತಿಭೆಗಳಿದೆ, ಅವರನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಪ್ರೇಕ್ಷಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ.